ನನ್ನ ಹುಟ್ಟಿದಬ್ಬದ ಪ್ರಯುಕ್ತ, ನಾಳೆ ನಮ್ಮ ಶರವಣ ಅವರ ಹುಟ್ಟಿದಬ್ಬದ ಪ್ರಯುಕ್ತ ತಿರುಮಲದ ಶ್ರೀನಿವಾಸದ ದರ್ಶನ ಮಾಡೋದು ಒಂದು ಕ್ರಮ. ಇಲ್ಲಿ ಎಲ್ಲ ವರ್ಕರ್ಸಲ್ಲಿ ದೇವರನ್ನು ನೋಡೋ ಕೆಲಸ ಆಶ್ರಮ ಮೊದಲಿಂದ ಮಾಡಿಕೊಂಡು ಬರ್ತಿದೆ, ಅವರಿಗೆಲ್ಲ ವಸ್ತ್ರಗಳನ್ನು ಹಂಚೋ ಮೂಲಕ. ಇವತ್ತು ನಮ್ಮ ಬಾಲಕೃಷ್ಣ ಗುರುಜಿ ಅವರು, ಮಿನಿಸ್ಟರ್ ಅವರಾದ ಕೊಲ್ಲೂರ್ ರವೀಂದ್ರ ಅವ್ರ ಜೊತೆಗೆ, ಚಿತ್ತೂರು MLA ಅವರಾದ ಜಗನ್ಮೋಹನ್ ಅವ್ರ ಜೊತೆಗೆ ದೇವರ ದರ್ಶನ ಮಾಡೋ ಪುಣ್ಯ ನಮಗೆಲ್ಲ ಲಭಿಸ್ತು. ಎಲ್ಲ ಜಗತ್ತಿಗೆ, ದೇಶಕ್ಕೆ, ಪ್ರಧಾನಿಯವರಿಗೆ, ಇಲ್ಲಿ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಮಿನಿಸ್ಟರ್ ಅವರಿಗೆ ದೇವರ ಆಯುಷ್ ಆರೋಗ್ಯಗಳನ್ನು ಕೊಟ್ಟು ಇನ್ನೂ ದೊಡ್ಡ ದೊಡ್ಡ ಇಂಪ್ರೂವ್ಮೆಂಟ್ ಕೆಲಸಗಳು ಇಲ್ಲಿ ಮತ್ತು ದೇಶದಲ್ಲಿ ಎರಡೂ ಕಡೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಓಂ ನಮೋ ವೆಂಕಟೇಶ್ವರಾಯ. ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಲಿಕ್ಕೋಸ್ಕರ ತಿರುಮಲಗೆ ಬಂದಿದ್ದೀನಿ. ಬಹುಶಃ ಆ ಸ್ವಾಮಿಯ ದರ್ಶನ ಭಾಗ್ಯ ಮತ್ತು ಆಶೀರ್ವಾದವನ್ನು ಪಡ್ಕೊಂಡಿದ್ದೀನಿ. ಪ್ರತಿ ವರ್ಷ ಕೂಡ ನನ್ನ ಹುಟ್ಟುಹಬ್ಬವನ್ನು ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ನಾನು ಆಚರಣೆ ಮಾಡಿಕೊಳ್ಳೋದು. ಸ್ವಾಮಿಯ ದರ್ಶನ ಮಾಡೋ ಮೂಲಕ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದೇ ಥರ ಆ ಒಂದು ಕಾರ್ಯಕ್ರಮ ಜೊತೆ ಜೊತೆಗೆ ಸ್ವಾಮಿ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಆ ಸ್ವಾಮಿ ವೆಂಕಟೇಶ್ವರ ಎಲ್ಲರ ಬಾಳಲ್ಲಿ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಡಲಿ. ಎಲ್ಲರೂ ನೆಮ್ಮದಿ ಜೀವನ ನಡೆಸುವಂಥ ಕೆಲಸ ಆಗಲಿ, ಮಳೆ ಬೆಳೆ ಆಗಲಿ, ರೈತರಿಗೂ ಒಳ್ಳೆಯದಾಗಲಿ ಅಂತೇಳಿ ವಿಶೇಷವಾಗಿ ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಣಿ ಭವಂತು ಅಂತೇಳಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೀನಿ. ಓಂ ನಮೋ ವೆಂಕಟೇಶ್ವರಾಯ ನಮಃ.